ನಮಸ್ಕಾರ ಗೆಳೆಯರೆ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ನನಗೆ ಗೊತ್ತಿದೆ ತುಂಬಾ ಜನ ಕಾತರದಿಂದ ಕಾಯ್ತಾ ಇದ್ದೀರಿ ಅಂತ. ಹಾಗಾಗಿ ಮೊದಲಿಗೆ ಒಂದು ವಿಷಯನ ಕ್ಲಿಯರ್ ಮಾಡ್ತೀನಿ. ಮಾರ್ಕೆಟ್ ಅಲ್ಲಿ ಈ ರೀತಿಯ ಪರ್ಫಾರ್ಮೆನ್ಸ್ ಕಾಮನ್. ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ಈ ತರದ ಸನ್ನಿವೇಶಗಳನ್ನ ನೋಡ್ತಾ ಇರ್ತೀರಿ. ಇವತ್ತು ನೋಡಿರ್ಬೋದು, ಈ ಹಿಂದೆನೂ ಕೂಡ ನೋಡಿರ್ಬೋದು, ಮುಂದೇನು ಕೂಡ ನೋಡ್ತೀರಿ, ಅದರಲ್ಲಿ ಡೌಟೇ ಇಲ್ಲ. ಹಾಗಾಗಿ ಅದಕ್ಕಾಗಿ ಭಯಪಟ್ಟು ತಲೆ ಮೇಲೆ ಕೈಯೋತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾರ್ಕೆಟ್ ಅಲ್ಲಿ ಮೂರೇ ಸಿಚುಯೇಷನ್ ನಮ್ಗೆ ನೋಡ್ಲಿಕ್ಕೆ ಸಾಧ್ಯ. ಒಂದು ರ್ಯಾಲಿ, ಇನ್ನೊಂದು ಡೌನ್ ಫಾಲ್ ಈ ರೀತಿ, ಇನ್ನೊಂದು ಫ್ಲಾಟ್ ಪರ್ಫಾರ್ಮೆನ್ಸ್. ಈ ಮೂರನ್ನ ಬಿಟ್ಟು ಬೇರೆದಾಗೋಕ್ ಸಾಧ್ಯನೇ ಇಲ್ಲ. ಈ ಮೂರು ಪರಿಸ್ಥಿತಿಗಳನ್ನ ನಾವು ಈ ಹಿಂದೆ ಸಾಕಷ್ಟು ಸಲ ನೋಡಿದೀವಿ, ಮುಂದೇನು ಕೂಡ ನೋಡ್ತೀವಿ. ಹಾಗಾಗಿ ಆರಾಮಾಗಿ ಮೈಂಡ್ ಫ್ರೀ ಮಾಡಿಕೊಂಡು ವಿಡಿಯೋನ ನೋಡಿ. ಹೆದರಿಕೊಳ್ಳೋಂಥ ಅವಶ್ಯಕತೆ ಖಂಡಿತ ಒಂದು ಪೈಸೆ ಅದು ಇಲ್ಲ. ಸೊ ಈ ವಿಚಾರವನ್ನ ನಾನು ಮೊದಲಿಗೆ ಕ್ಲಿಯರ್ ಮಾಡ್ತೀನಿ. ಆರಾಮಾಗಿ ಕೂಲ್ ಅಂಡ್ ಕಾಮ್ ಆಗಿ ವಿಡಿಯೋನ ನೋಡಿ. ಗೆಳೆಯರೆ, ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ 50 ಅಲ್ಲಿ ನೋಡಬಹುದು 2.68% ಅಥವಾ 662 points ಡೌನ್ ಫಾಲ್ ಕಂಡು ಬಂದಿದೆ. ಗ್ಯಾಪ್ ಡೌನ್ ಓಪನ್ ಆಯ್ತು, ಎಕ್ಸ್ಪೆಕ್ಟೇಷನ್ ಅಂತೂ ಇದ್ದೇ ಇತ್ತು. ನಮ್ಮ ಚಾನಲ್ ನೋಡೋರ್ಗೆ ಮೂರು ದಿನಕ್ಕೆ ಮುಂಚೆನೆ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಶನಿವಾರದ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ, ಭಾನುವಾರದ ವಿಡಿಯೋದಲ್ಲಿ ಅಂದ್ರೆ ನಿನ್ನೆ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ, ಇವತ್ತಿನ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೀನಿ. ಈ ವಿಡಿಯೋಗಳನ್ನ ನೋಡಿರೋರ್ಗೆ ಖಂಡಿತ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಆಶ್ಚರ್ಯ ತಂದಿರೋದಿಲ್ಲ. ನಾವೇನು ಸೋಮವಾರ 100% ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತ ಏನು ಹೇಳಿರ್ಲಿಲ್ಲ, ಯಾಕಂದ್ರೆ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನ ಯಾರು ಹೀಗೆ ಆಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಚಾನ್ಸಸ್ ಅಂತೂ ಇತ್ತು, ಯಾಕಂದ್ರೆ ಸೆಂಟಿಮೆಂಟ್ಸ್ ನೆಗೆಟಿವ್ ಇತ್ತು. ಸೊ ಆ ಅಂಶಗಳನ್ನ ನನಗಾಗಲೇ ನಿಮ್ ಜೊತೆ ಹಂಚ್ಕೊಂಡಿದ್ದೆ, ಕಾರಣಗಳು ಕೂಡ ನಿಮ್ಗೆ ಗೊತ್ತಿದೆ. ಅದೇ ರೀತಿ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು, ನಂತರ ಕೂಡ ಡೌನ್ ಆಯ್ತು, ಮತ್ತೆ ಒಂದಷ್ಟು ರಿಕವರಿ ಆಗಿದೆ ಅಂತಾನೆ ಹೇಳ್ಬೋದು. ಇವತ್ತಿನ ಲೋ ನೋಡಬಹುದು 23,893, ಕ್ಲೋಸಿಂಗ್ ಬಂತು 24,055, ಅಂದ್ರೆ ಆಲ್ಮೋಸ್ಟ್ 160 points ಅಥವಾ ಅಬೋವ್ 160 points ರಿಕವರ್ ಆಗಿದೆ ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಇವತ್ತಿನ ಡೌನ್ ನಿಂದ. ಓವರ್ಆಲ್ 662 points ನಿಫ್ಟಿ 50 ಅಲ್ಲಿ ಡೌನ್ ಫಾಲ್ ಕಂಡು ಬಂತು. ನಂತರ ಸೆನ್ಸೆಕ್ಸ್ ಅಲ್ಲಿ ನೋಡಿದ್ರೆ ಇಲ್ಲಿ ನೋಡಬಹುದು 2,222 points ಅಥವಾ 2.74% ಡೌನ್ ಫಾಲ್ ಕಂಡು ಬಂದಿದೆ. ಸೇಮ್ ಪರ್ಫಾರ್ಮೆನ್ಸ್, ಗ್ಯಾಪ್ ಡೌನ್ ಓಪನಿಂಗ್, ನಂತರ ಡೌನ್ ಫಾಲ್, ನಂತರ ಒಂದಷ್ಟು ರಿಕವರಿ ಆಗಿ ಓವರ್ಆಲ್ 2,222 points ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಗಳನ್ನ ನೋಡಿದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ಭರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ 3.26%. ಹಾಗೆ ನಿಫ್ಟಿ 100 ಅಲ್ಲಿ ನಿಯರ್ಲಿ 3% ಡೌನ್ ಫಾಲ್ ಇದೆ, 200 ಅಲ್ಲಿ ಕೂಡ ನಿಯರ್ಲಿ 3% ಡೌನ್ ಫಾಲ್ ಇದೆ. ಹಾಗೆ ನಿಫ್ಟಿ 500 ಅಲ್ಲಿ ಮೋರ್ ದನ್ 3% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 50 ನಲ್ಲಿ ಮೋರ್ ದನ್ 3% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 3.5% ಡೌನ್ ಫಾಲ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲಂತೂ 4.5% ಡೌನ್ ಫಾಲ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 3.5%, ಸ್ಮಾಲ್ ಕ್ಯಾಪ್ 50 ನಲ್ಲಿ 4.37%, ಸ್ಮಾಲ್ ಕ್ಯಾಪ್ 250 ನಲ್ಲಿ 4.18%. ನಂತರ ಮೈಕ್ರೋ ಕ್ಯಾಪ್ ಗೆ ಬಂದ್ರೆ ಇಲ್ಲೂ ಕೂಡ 4.5% ಡೌನ್ ಫಾಲ್ ಕಂಡು ಬಂದಿದೆ. ಅಂದ್ರೆ ಯಾವ ಸೆಕ್ಟರ್ ಕೂಡ, ಅಂದ್ರೆ ಯಾವ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡದೇ ಇಲ್ಲ. ಇವತ್ತು ಎಲ್ಲಾನು ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಹೋಲ್ಸೇಲ್ ಆಗಿ. ಲಾರ್ಜ್ ಕ್ಯಾಪ್ ಅಲ್ಲಿ ನಿಯರ್ಲಿ 3% ಡೌನ್ ಫಾಲ್ ಕಂಡು ಬಂದ್ರೆ, ಮಿಡ್ ಕ್ಯಾಪ್ ಅಲ್ಲಿ 3.5% ವರ್ಗೂ ಡೌನ್ ಫಾಲ್ ಬಂದಿದೆ, ಸ್ಮಾಲ್ ಕ್ಯಾಪ್ ಅಲ್ಲಿ 4.5-4% ವರ್ಗೂ ಡೌನ್ ಫಾಲ್ ಕಂಡು ಬಂದಿದೆ. ಓವರ್ಆಲ್ ಎಲ್ಲಾ ಕಡೆ ಕೂಡ ಭರ್ಜರಿ ಡೌನ್ ಫಾಲ್ ಕಂಡು ಬಂದಿದೆ. ವೀಕ್ಸ್ ಅಂತ ನೋಡಬಹುದು 42 ಅಬೋವ್ 50 ಕೂಡ ಹೋಗಿತ್ತು, ನಂತರ 42 ನಲ್ಲಿ ಎಂಡಿಂಗ್ ಅನ್ನ ಕೊಟ್ಟಿದೆ. ನಂತರ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದ್ರೆ 2.45% ನಿಫ್ಟಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ. ನಿಫ್ಟಿ ಆಟೋ ನಿಯರ್ಲಿ 4% ಡೌನ್ ಫಾಲ್ ಕಂಡು ಬಂದಿದೆ. ಫೈನಾನ್ಷಿಯಲ್ ಸರ್ವಿಸಸ್ 2.58% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG ನೋಡಬಹುದು ಇವತ್ತು ಬರೀ 0.32% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಾನು ಶನಿವಾರದ ವಿಡಿಯೋದಲ್ಲೇ ಇದ್ರ ಬಗ್ಗೆ ಒಂದು ಪಾಯಿಂಟ್ ಅನ್ನ ಕವರ್ ಮಾಡಿದ್ದೆ, ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಜೊತೆಗೆ ನಿಫ್ಟಿ IT ನೋಡಬಹುದು, ಹೈಯೆಸ್ಟ್ ಅಂದ್ರೆ ಹೆವಿ ವೈಟ್ ಸೆಕ್ಟರ್ ಅಲ್ಲಿ ಹೈಯೆಸ್ಟ್ ಡೌನ್ ಫಾಲ್ ಅಂತಾನೆ ಹೇಳ್ಬೋದು, 3.26%. ನಂತರ ಮೀಡಿಯಾ ಮೆಟಲ್ ನಿಯರ್ಲಿ 5% ಡೌನ್ ಆಗಿದೆ. ಫಾರ್ಮಾದಲ್ಲಿ 1.46%, PSU ಬ್ಯಾಂಕ್ ಗಳು 4%, ಪ್ರೈವೇಟ್ ಬ್ಯಾಂಕ್ ಗಳು 2.27%, ರಿಯಾಲ್ಟಿ ನೋಡಬಹುದು ಮೋರ್ ದನ್ 4%, ಹೆಲ್ತ್ ಕೇರ್ 1.6%, ಕನ್ಸ್ಯೂಮರ್ ಡ್ಯೂರಬಲ್ಸ್ 2.86%, ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 3.71% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ನಾವೀಗಾಗಲೇ ಶನಿವಾರದ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಇನ್ ಕೇಸ್ ನೀವು ವಿಡಿಯೋಸ್ಗೆ ಹೋದ್ರೆ ನಮ್ಮ ಚಾನಲ್ ಅಲ್ಲಿ, ಸೊ ಈ ವಿಡಿಯೋದಲ್ಲಿ ಸೋಮವಾರ ಮಾರ್ಕೆಟ್ ಕ್ರಾಶ್, ಈಗ ಎಲ್ಲಿ ಇನ್ವೆಸ್ಟ್ ಮಾಡೋದು ಬೆಸ್ಟ್, ಇವತ್ತಿನ ಪರ್ಫಾರ್ಮೆನ್ಸ್ ಹಾಗೂ ಶುಕ್ರವಾರದ ಪರ್ಫಾರ್ಮೆನ್ಸ್ ಅನ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡಿ ಕಂಪೇರ್ ಮಾಡಿ ತಿಳಿಸ್ಕೊಟ್ಟಿದ್ದೆ. ಎಸ್ಪೆಷಲಿ ರಿಸೆಷನ್ ಫಿಯರ್ ಯಾವ ಸೆಕ್ಟರ್ ಮೇಲೆ ಹೆಚ್ಚು ಒಡೆತವನ್ನು ಕೊಡುತ್ತೆ, ಎಲ್ಲಿ ಸೆಲ್ ಆಫ್ ಜಾಸ್ತಿ ಕಂಡು ಬರಬಹುದು, ಹಾಗೆ ಎಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಕಂಡು ಬರಬಹುದು ಅಂತ, ಅದು ಇವತ್ತು ಕೂಡ ಪ್ರೂವ್ ಆಯ್ತು ಅಂತ ಹೇಳ್ಬೋದು ನಮ್ಮ ಮಾರ್ಕೆಟ್ ಅಲ್ಲಿ. ಯಾಕೆಂತಂದ್ರೆ ಡಿಫೆನ್ಸಿವ್ ಸೆಕ್ಟರ್ಸ್ ಅಂತ ಏನ್ ಕರಿತೀವಿ, ನಾನು ಆ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ.
FMCG ನೋಡ್ಬೋದು 0.32% ಡೌನ್, ಬೇರೆಲ್ಲ 3-4% ಡೌನ್ ಫಾಲ್ ಆದಾಗ ಇದು 0.32%. ಹಾಗೆ ಫಾರ್ಮಾ, ಫಾರ್ಮಾದಲ್ಲೂ ಕೂಡ 1.5% ವರೆಗೂ ಡೌನ್ ಆಗಿದೆ. ಬಟ್ ಕಂಪೇರ್ ಟು ಬೇರೆ ಸೆಕ್ಟರ್ಗೆ ಖಂಡಿತ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಬೆಸ್ಟ್ ಅಂತ ಅಲ್ದಿದ್ರು ಕೂಡ ಬೆಟರ್ ಪರ್ಫಾರ್ಮೆನ್ಸ್. ಈವನ್ ಹೆಲ್ತ್ ಕೇರ್ ಅಲ್ಲೂ ಕೂಡ ನೋಡಬಹುದು 1.6%, ಎರಡು ಕೂಡ ಸೇಮ್ ಸೆಕ್ಟರ್. ಹಾಗೆ ನಾವು ಇವತ್ತಿನ ಮಾರ್ಕೆಟ್ ಕ್ರಾಶ್ ನ ಕಾರಣಗಳಿಗೆ ಬಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನೇನು ಅವನ್ನ ಸೀಕ್ರೆಟ್ ಆಗಿ ಇಟ್ಟಿರಲಿಲ್ಲ, ಮೊನ್ನೆಯಿಂದನು ಕೂಡ ತಿಳ್ಕೊಂಡಿದ್ದೀವಿ. ಶನಿವಾರದ ವಿಡಿಯೋದಲ್ಲಿ ರೆಸೆಷನ್ ಭಯ, ಯುದ್ಧ ಭೀತಿ ಈ ವಿಚಾರದ ಬಗ್ಗೆ ತಿಳ್ಕೊಂಡಿದ್ವಿ. ಹಾಗೆ ಬಫೆಟ್ ಅವರ ಒಂದು ಇಂಡಿಕೇಶನ್ ಅದನ್ನು ಕೂಡ ನಿನ್ನೆ ವಿಡಿಯೋದಲ್ಲಿ ತಿಳ್ಕೊಂಡಿದ್ವಿ. ಟೆಕ್ ಸ್ಟಾಕ್ ಗಳನ್ನ ಎಸ್ಪೆಷಲಿ ಆಪಲ್ ಅನ್ನ ಅವರು $75 billion ಮೊತ್ತದ ಷೇರುಗಳನ್ನ ಸೆಲ್ ಮಾಡಿ ಕ್ಯಾಶ್ ಇಟ್ಕೊಂಡಿದ್ದಾರೆ ಅಂತ, ಓವರ್ ಆಲ್ ಹೈಯೆಸ್ಟ್ ಕ್ಯಾಶ್ ಇಟ್ಕೊಂಡಿದ್ದಾರೆ ಈ ಪರಿಸ್ಥಿತಿಯಲ್ಲಿ ಅಂತ. ಹಾಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಗಿಫ್ಟ್ ನಿಫ್ಟಿ ಡೌನ್ ಫಾಲ್ ಬಗ್ಗೆ ಕೂಡ ಕವರ್ ಮಾಡಿದೆ. ಎಸ್ಪೆಷಲಿ ಶುಕ್ರವಾರದ ವಿಡಿಯೋದಲ್ಲಿ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ, ಜಪಾನ್ ಮಾರ್ಕೆಟ್ ಬಗ್ಗೆ. ಅದು ನಿಮ್ಗೆ ನೆನಪಿದೆ ಅಂದ್ಕೊಳ್ತೀನಿ, ಇಂಟ್ರೆಸ್ಟ್ ರೇಟ್ ಕಡಿಮೆ ಇದ್ದಿದ್ರಿಂದ ಅಲ್ಲಿಂದ ಬಾರೋ ಮಾಡಿ ಬೇರೆ ಕಡೆ ಸ್ಟಾಕ್ ಗಳನ್ನ ಬೈ ಮಾಡ್ತಿದ್ರು ಇನ್ಸ್ಟಿಟ್ಯೂಷನ್ಸ್ ಅಂತ. ಆ ವಿಷಯ ನೆನಪಿದೆ ಅಂದ್ಕೊಳ್ತೀನಿ ನಿಮ್ಗೆ, ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾರ್ಕೆಟ್ ಮೇಲೆ ಕ್ರಿಯೇಟ್ ಮಾಡ್ತಾ ಇದೆ. ಅದಕ್ಕೆ ಕಾರಣವನ್ನ ನಾನು ಇನ್ನು ಅದ್ರ ಬಗ್ಗೆ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾನು ಇಲ್ಲಿ ಅದ್ರ ಬಗ್ಗೆ ಹೆಚ್ಚಿನ ವಿಚಾರವನ್ನ ಡ್ರಾಗ್ ಮಾಡಕ್ ಹೋಗೋದಿಲ್ಲ, ಯಾಕಂದ್ರೆ ಆ ವಿಷಯ ತಂದ್ರೆ ತುಂಬಾನೇ ಲೆಂತಿ ಆಗುತ್ತೆ ವಿಡಿಯೋ, ಸಾಕಷ್ಟು ವಿಚಾರಗಳಿದಾವೆ ಆ ವಿಚಾರವಾಗಿ ತಿಳ್ಕೊಳ್ಳಕ್ಕೆ. ಹಾಗಾಗಿ ನಾನು ಶಾರ್ಟ್ ಆಗಿ ಕವರ್ ಮಾಡ್ತೀನಿ. ಮೊದಲಿಗೆ ನಿಕೈ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು. 12.4% ಡೌನ್ ಅಲ್ಲಿ ಜಪಾನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ ಕೇಸ್ ನೀವು ಲಾಸ್ಟ್ 1 ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು, 1 ಇಯರ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಂತ ಜಪಾನ್ ಮಾರ್ಕೆಟ್ 3-4 ಟ್ರೇಡಿಂಗ್ ಸೆಷನ್ ಅಲ್ಲೇ ಬಿದ್ದೋಗ್ಬಿಟ್ಟಿದೆ. ನೀವು ಇಲ್ಲಿ ನೋಡಬಹುದು 31-20% ಬಿದ್ದಿದೆ. ಇನ್ ಕೇಸ್ ನಾವು ಇಂದಿನಿಂದ ತಗೊಂಡ್ರೆ ಇಲ್ಲಿ ನೋಡಬಹುದು 25%, 11 ಜುಲೈಯಿಂದ 5 ಆಗಸ್ಟ್ ವರೆಗೂ ಫ್ಯೂ ಟ್ರೇಡಿಂಗ್ ಸೆಷನ್ ಅಲ್ಲಿ ಭರ್ಜರಿ ಡೌನ್ ಫಾಲ್ ಜಪಾನ್ ಅಲ್ಲಿ ಕಂಡುಬಂದಿದೆ. ಇದಕ್ಕೆ ಸಪರೇಟ್ ಕಾರಣಗಳು ಕೂಡ ಇದಾವೆ, ಅದನ್ನು ಕೂಡ ನಾನು ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಯಾಕಂದ್ರೆ ಇದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ, ಜೊತೆಗೆ ಗ್ಲೋಬಲ್ ಮಾರ್ಕೆಟ್ ಗಳ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡ್ತಿದೆ. ಹಾಗಾಗಿ ಈ ವಿಷಯನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಂತರ ನಾನು ಈಗಾಗಲೇ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಟ್ವಿಟರ್ ಹ್ಯಾಂಡಲ್ ಅಲ್ಲಿ ತುಂಬಾ ವಿಚಾರಗಳನ್ನ ಹಂಚಿಕೊಂಡಿದ್ದೆ. ಎಸ್ಪೆಷಲಿ ಪಾನಿಕ್ ಆಗ್ತಾರೆ ಬಿಗಿನರ್ಸ್ ಅನ್ನೋ ಕಾರಣಕ್ಕೆ ಸುಮಾರು ವಿಚಾರಗಳನ್ನ ಹಂಚಿಕೊಂಡಿದ್ದೆ. ಇನ್ ಕೇಸ್ ನೀವು ಇಲ್ಲಿವರೆಗೂ ನಮ್ಮ ಚಾನಲ್ ಫಾಲೋ ಮಾಡ್ತಿಲ್ಲ ಅಂತಂದ್ರೆ ಬೇಕಿದ್ರೆ ಫಾಲೋ ಮಾಡಬಹುದು. ಹಾಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ, ಸ್ಟಾಕ್ ಗಳ ಬಗ್ಗೆ ನಿಮ್ಗೆ ಫಾಸ್ಟ್ ಆಗಿ ನ್ಯೂಸ್ ಸಿಗ್ಬೇಕು ಅಂತಂದ್ರೆ ಖಂಡಿತ ನೀವು ಟ್ವಿಟರ್ ಬಳಸಿ. ಯಾಕೆಂತಂದ್ರೆ ಇದು ಎಂಟರ್ಟೈನ್ಮೆಂಟ್ ಪ್ಲಾಟ್ಫಾರ್ಮ್ ಅಲ್ಲ, ಲೈಕ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆ ತರ ಅಲ್ಲ. ಇಲ್ಲೂ ಎಂಟರ್ಟೈನ್ಮೆಂಟ್ ಇರುತ್ತೆ, ಆದ್ರೆ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ಇರೋದಿಲ್ಲ. ಇಲ್ಲಿ ಎಜುಕೇಟಿವ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ, ಜೊತೆಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಗಳು ಫಾಸ್ಟ್ ಆಗಿ ನಿಮ್ಗೆ ಬೇಕು ಅಂತಂದ್ರೆ ಖಂಡಿತ ನೀವು ಟ್ವಿಟರ್ ಅನ್ನ ಬಳಸಬೇಕು. ಬಳಸಿದ್ರೆ ನಿಮ್ಗೆ ಫಾಸ್ಟ್ ಆಗಿ ವಿಚಾರಗಳು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಈಗಾಗಲೇ ಡೀಟೇಲ್ ವಿಡಿಯೋ ಕೂಡ ಕವರ್ ಮಾಡಿದೀನಿ, ಅದನ್ನ ಇವತ್ತಿನ ಕಮ್ಯುನಿಟಿ ಟ್ಯಾಬ್ ಅಲ್ಲೂ ಕೂಡ ಕೊಟ್ಟಿದ್ದೀನಿ, ಒಂದ್ಸಲ ಬೇಕಿದ್ರೆ ನೋಡಬಹುದು. ಹಾಗೆ ನೀವು ಇಲ್ಲಿ ನೋಡಬಹುದು ಸುಮಾರು ವಿಚಾರಗಳನ್ನ ಬೆಳಗ್ಗೆಯಿಂದನು ಕೂಡ ಟ್ವೀಟ್ ಮಾಡಿದ್ದೀನಿ. ಕಾರಣನೇ ಪಾನಿಕ್ ಆಗೋದು ಕಡಿಮೆ ಆಗ್ಲಿ, ಅಂದ್ರೆ ಭಯ ಪಡದೆ ಇರಲಿ ಅನ್ನೋ ಕಾರಣಕ್ಕೆ ಸಾಕಷ್ಟು ವಿಚಾರಗಳನ್ನ ಈಗಾಗಲೇ ನಾನು ಇಲ್ಲಿ ಹಂಚಿಕೊಂಡಿದ್ದೆ. ನೋಡಿರೋರಿಗೆ ಗೊತ್ತಿರತ್ತೆ, ಬೆಳಗ್ಗೆಯಿಂದ ಕೂಡ ಸುಮಾರು ಜನ ರಿಪ್ಲೈ ಕೂಡ ಮಾಡಿದ್ರಿ. ವಾರೆನ್ ಬಫೆಟ್ ಅವರ ಒಂದು ಕೋಟ್ ಅನ್ನು ಕೂಡ ನಾನು ಇಲ್ಲಿ ಹಾಕಿದ್ದೆ ನೋಡಬಹುದು. ನಿಮ್ಮ ಪೋರ್ಟ್ಫೋಲಿಯೋ 50% ಡೌನ್ ಅಲ್ಲಿ ನೋಡುವ ಧೈರ್ಯ ನಿಮಗಿಲ್ದಿದ್ರೆ ನೀವು ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಲು ಯೋಗ್ಯರಲ್ಲ, ಮಾರ್ಕೆಟ್ ನಿಂದ ದೂರವಿರಿ. ಇವರ ಒಂದು ಕೋಟ್ ಅಂದ್ರೆ ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ 50% ಡೌನ್ ಆದ್ರೂ ಕೂಡ ಅದನ್ನ ನೋಡುವಂತ ಧೈರ್ಯ ನಿಮ್ಗಿರ್ಬೇಕು, ಆಗ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಅನ್ನೋದು ಇದರ ಅರ್ಥ. ಹಾಗೆ ಎಸ್ಪೆಷಲಿ ನಾನು ಇಲ್ಲಿ ಒಂದು ಪಾಯಿಂಟ್ ಅನ್ನು ಕೂಡ ಮೆನ್ಷನ್ ಮಾಡಿದ್ದೆ, ಆಂತರಿಕ ಕಾರಣಗಳು ಬಾಹ್ಯ ಕಾರಣಗಳು. ಯಾವುದೇ ಒಂದು ಸ್ಟಾಕ್ ಮಾರ್ಕೆಟ್ ಆಗ್ಬೋದು ಅಥವಾ ಸ್ಟಾಕ್ ಆಗ್ಬೋದು, ಅದು ಇಂಡಿವಿಜುವಲ್ ಸ್ಟಾಕ್ ಆಗಿರ್ಬೋದು, ಬೀಳಿಕೆ ಎರಡು ಕಾರಣಗಳಿರುತ್ತೆ. ಒಂದು ಇಂಟರ್ನಲ್ ರೀಸನ್ಸ್, ಇನ್ನೊಂದು ಎಕ್ಸ್ಟರ್ನಲ್ ರೀಸನ್ಸ್. ಇಂಟರ್ನಲ್ ರೀಸನ್ಸ್ ಅಂತಂದ್ರೆ ನಾವು ಇನ್ವೆಸ್ಟ್ ಮಾಡಿರುವಂತಹ ಕಂಪನಿ ರಿಸಲ್ಟ್ ಚೆನ್ನಾಗಿ ಬಂದಿಲ್ಲದೆ ಇರಬಹುದು, ಅದು ಇಂಟರ್ನಲ್ ರೀಸನ್. ಅಥವಾ ಆ ಕಂಪನಿಯಲ್ಲಿ ಏನಾದರೂ ಫ್ರಾಡ್ ಕೇಸ್ ಬಂದಿರಬಹುದು, ಅದು ಇಂಟರ್ನಲ್ ರೀಸನ್. ಅಥವಾ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಏನಾದ್ರೂ ಗೋಲ್ಮಾಲ್ ಮಾಡಿರ್ಬೋದು, ಅದು ಇಂಟರ್ನಲ್ ರೀಸನ್. ಅದೇ ಎಕ್ಸ್ಟರ್ನಲ್ ರೀಸನ್ ಬಂದ್ರೆ ಮ್ಯಾಕ್ರೋ ಎಕನಾಮಿಕ್ ಕಂಡೀಷನ್ಸ್ ಅಥವಾ ಮೈಕ್ರೋ ಎಕನಾಮಿಕ್ ಕಂಡೀಷನ್ಸ್, ವಾರ್, ಈ ರೀತಿಯ ಸನ್ನಿವೇಶಗಳು ಎಕ್ಸ್ಟರ್ನಲ್ ರೀಸನ್ಸ್, ಬಾಹ್ಯ ಕಾರಣಗಳು. ನಾವು ಇಂಟರ್ನಲ್ ರೀಸನ್ಗೆ, ಆಂತರಿಕ ಕಾರಣಕ್ಕೆ ಮಾರ್ಕೆಟ್ ಏನಾದರೂ ಅಥವಾ ನಮ್ಮ ಸ್ಟಾಕ್ ಏನಾದರೂ ಬೀಳ್ತಿದೆ ಅಂತಂದ್ರೆ ಖಂಡಿತ ಅಲ್ಲಿ ನಾವು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ, ಇಮಿಡಿಯೇಟ್ಲಿ ಆಕ್ಷನ್ ಕೂಡ ತಗೊಳ್ಬೇಕಾಗ್ಬೋದು. ಆದ್ರೆ ಎಕ್ಸ್ಟರ್ನಲ್ ರೀಸನ್ಗೆ ಮಾರ್ಕೆಟ್ ಬೀಳ್ತಾ ಇದೆ ಅಂತಂದ್ರೆ ಖಂಡಿತ ಅಲ್ಲಿ ನಾವು ಮಾಡಬೇಕಾಗಿರೋದು ಏನೂ ಇರೋದಿಲ್ಲ, ಯಾಕೆಂದ್ರೆ ಜಸ್ಟ್ ವೆಯ್ಟ್ ಮಾಡಬೇಕು ಅಷ್ಟೇ. ಯಾಕಂದ್ರೆ ಅಲ್ಲಿ ಬರೀ ನಾವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಮಾತ್ರ ಬೀಳೋದಿಲ್ಲ, ಇಡೀ ಮಾರ್ಕೆಟ್ ಅಲ್ಲಿ ಇರುವಂತಹ ಎಲ್ಲ ಸ್ಟಾಕ್ ಗಳು ಬೀಳ್ತಿರ್ತವೆ, ಎಲ್ಲ ಮಾರ್ಕೆಟ್ ಗಳು ಕೂಡ ಬೀಳ್ತಿರ್ತವೆ. ಈಗಾಗ್ತಿರೋದು ಅದೇ, ಇಡೀ ವರ್ಲ್ಡ್ ಮಾರ್ಕೆಟ್ ಬೀಳ್ತಿದಾವೆ, ಜೊತೆಗೆ ಎಲ್ಲ ಸ್ಟಾಕ್ ಗಳು ಬೀಳ್ತಿದಾವೆ. ಸೊ ಇಂತಹ ಸಮಯದಲ್ಲಿ ನಾವು ಮಾಡಬೇಕಾಗಿರೋದು ಜೀರೋ, ಜಸ್ಟ್ ಸುಮ್ಮನೆ ಕೂತ್ಕೊಳ್ಬೇಕು ಅಷ್ಟೇ. ತುಂಬಾ ಜನ ಇಂತಹ ಸಮಯದಲ್ಲಿ ನಾವು ಬೈ ಮಾಡ್ಬೋದಾ ಅಂತ ಕೂಡ ಪ್ರಶ್ನೆ ಮಾಡ್ತೀರಿ. ಸೊ ಅದಕ್ಕೂ ಕೂಡ ನಾನು ಈಗಾಗಲೇ ಕಾರಣ ರೀಸನ್ ಅನ್ನ ಕೊಟ್ಟಿದ್ದೀನಿ. ಸೊ ನೀವು ಇಲ್ಲಿ ನೋಡಬಹುದು ಬೈ ಆರ್ ಸೆಲ್ ನೌ. ನನ್ನ ಪ್ರಕಾರ ಈಗ ಸೆಲ್ ಮಾಡೋದು ಸೂಕ್ತ ಅಲ್ಲ, ಬೈ ಮಾಡೋದು ಸೂಕ್ತ ಅಲ್ಲ, ಇದು ನನ್ನ ಪ್ರಕಾರ. ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ, ಬಟ್ ನನ್ನ ಪ್ರಕಾರ. ಯಾಕೆ ಅಂತಂದ್ರೆ ಯಾವ್ದು ಟಾಪ್ ಯಾವ್ದು ಬಾಟಮ್ ಯಾರಿಗೂ ಗೊತ್ತಿಲ್ಲ, ಅಂತ ಸಮಯದಲ್ಲಿ ಗೊತ್ತಿಲ್ಲದೆ ಇರುವಂತ ಡಿಸಿಷನ್ ತಗೊಳ್ಳೋದಕ್ಕಿಂತ
ಜಸ್ಟ್ ವೈಟ್ ಅಂಡ್ ವಾಚ್ ಪಾಲಿಸಿ ಬೆಟರ್ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೆ ಇನ್ನು ಕೆಲವರು ಕೇಳ್ಬೋದು, ನಾವೀಗ ಬೈ ಮಾಡ್ಬೋದಂತ, ಅದಕ್ಕೂ ಕೂಡ ಆನ್ಸರ್ ಮಾಡಿದ್ದೀನಿ ನಾನು. ಸೊ ನಾನೇನು ಹೇಳ್ತೀನಿ ಅಂತಂದ್ರೆ, ಮಾರ್ಕೆಟ್ ಡೌನ್ಫಾಲ್ ಶುಕ್ರವಾರ ಸ್ಟಾರ್ಟ್ ಆಗಿದೆ, ಇವತ್ತು ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ಫಾಲ್ ಬಂದಿದೆ. ನೆಕ್ಸ್ಟ್ ಎಲ್ಲಿವರೆಗೂ ಬೀಳುತ್ತೆ ಯಾರಿಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ, ಇವನ್ ಎಕ್ಸ್ಪರ್ಟ್ಸ್ಗಳು ಕೂಡ ಹೇಳದಷ್ಟೇ, ಎಲ್ಲಿವರೆಗೂ ಬೀಳುತ್ತೆ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡಬೇಕಾಗಿರೋ ಫಸ್ಟ್ ಟ್ರೆಂಡ್ ರಿವರ್ಸಲ್ ಆಗೋವರೆಗೂ ಕಾಯಬೇಕು. ಅಂದ್ರೆ ಈಗ ಮಾರ್ಕೆಟ್ ಬೀಳ್ತಾ ಇದೆ, ನೆಗೆಟಿವ್ ಟ್ರೆಂಡ್ ಅಲ್ಲಿ ಇದ್ದಾಗ ನಾವು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡೋದಕ್ಕಿಂತ ಫಸ್ಟ್ ಹೋಗ್ಲಿ ಕೆಳಗಡೆ, ಎಲ್ಲಿವರೆಗೂ ಹೋಗುತ್ತೆ ಹೋಗ್ಲಿ, ಅಲ್ಲಿಂದ ಒಂದ್ ಕಡೆ ಬಾಟಮ್ ಆಗುತ್ತೆ, ಅದ್ಯಾವುದೋ ಒಂದ್ ಕಡೆ ಆಗುತ್ತೆ, ಏನ್ ಕೆಳಗಡೆನೆ ಹೋಗ್ತಿರೋದಿಲ್ಲ ಪರ್ಮನೆಂಟ್ ಆಗಿ. ಸೊ ಅಲ್ಲಿಂದ ಅಪ್ ಆಗ್ಲಿಕ್ಕೆ ಶುರು ಆಗ್ಬಹುದು ಸ್ಟಾಕ್, 1% 2% ಅಪ್ ಆಗ್ಬಹುದು ಮಾರ್ಕೆಟ್ ಆಗ್ಬಹುದು, ಅಥವಾ ಸ್ಟಾಕ್ ಆಗ್ಬಹುದು, ಇಂಡಿವಿಜುವಲ್ ಸ್ಟಾಕ್ ಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. 1-2% ಅಪ್ ಆದಾಗ ಅಥವಾ 1-2-3 ದಿನ ಕಂಟಿನ್ಯೂಸ್ ಫ್ಲಾಟ್ ಪರ್ಫಾರ್ಮೆನ್ಸ್ ಅಥವಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್, ಈ ರೀತಿ ಪರ್ಫಾರ್ಮೆನ್ಸ್ ಯಾವಾಗ ಬರುತ್ತೋ ಬರೋಕ್ ಶುರುವಾಗುತ್ತೋ ಅಂತಹ ಸಮಯ ಒಳ್ಳೆ ಸಮಯ ಅಂತಾನೆ ಹೇಳ್ತೀನಿ ನಾನು ನನ್ನ ಪ್ರಕಾರ. ಯಾಕಂದ್ರೆ ಮಾರ್ಕೆಟ್ ಎಲ್ಲಿವರೆಗೂ ಬೀಳುತ್ತೆ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಇಂತಹ ಸಮಯದಲ್ಲಿ ನಾವು ಸುಮ್ನೆ ಬ್ಲೈಂಡ್ಲಿ 5% ಇವತ್ತು ಬಿತ್ತು ಅಂತ ಬೈ ಮಾಡಿದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಅನ್ನ ನಾಳೆನೂ 5% ಬಿದ್ರೆ ಅಗೇನ್ ನಮ್ಗೆ ಲಾಸ್. ಸೊ ಅದಕ್ಕಿಂತ ವೆಯ್ಟ್ ಮಾಡಿ, ಒನ್ಸ್ ಟ್ರೆಂಡ್ ರಿವರ್ಸಲ್ ಆದ್ರೆ, ನೆಗೆಟಿವ್ ಇಂದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ಲಿಕ್ಕೆ ಶುರು ಆದ್ರೆ ಆಗ ಬೈ ಮಾಡೋದು ಬೆಟರ್ ನನ್ನ ಪ್ರಕಾರ. ಜೊತೆಗೆ ಅಂತ ಸಮಯದಲ್ಲಿ ಮಾರ್ಕೆಟ್ ಕೂಲ್ ಆಫ್ ಆಗಿರುತ್ತೆ. ಈಗ ಎಲ್ಲರೂ ಕೂಡ ಪಾನಿಕ್ ಅಲ್ಲಿ ಇದ್ದಾರೆ, ಎಲ್ಲರೂ ಕೂಡ ಎಕ್ಸಿಟ್ ಬಟನ್ ಅನ್ನೇ ಒತ್ತಿದ್ದಾರೆ. ಇಂತಹ ಸಮಯದಲ್ಲಿ ನಾವು ಹೋಗಿ ಅದನ್ನ ಮಾಡೋದಕ್ಕಿಂತ ಈ ಪಾನಿಕ್ ಸಿಚುಯೇಷನ್ ಕೂಲ್ ಆಫ್ ಆಗಕ್ ಬಿಟ್ಟು ನಂತರ ನಾವು ಬೈಯ ಸೆಲ್ಲೋ ಡಿಸಿಷನ್ ತಗೊಂಡ್ರೆ ಒಳ್ಳೇದು ಅನ್ಸುತ್ತೆ. ಎಸ್ಪೆಷಲಿ ಬೈಯಿಂಗ್ ಗೆ ಸಂಬಂಧಪಟ್ಟಂತೆ ನಾವು ಸೆಲ್ ಅಂತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದ್ರೆ ನಾವು ಲಾಂಗ್ ಟರ್ಮ್ ಇನ್ವೆಸ್ಟರ್. ಹಾಗಾಗಿ ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡೋದು ಬೆಟರ್. ಹಾಗಾಗಿ ಬೈ ಮಾಡೋದು ಯಾವಾಗ ಬೈ ಮಾಡಬೇಕು ಅಂತಂದ್ರೆ ನನ್ನ ಸ್ಟ್ರಾಟಜಿ ಇದು. ಸೊ ನೀವು ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ನಂತರ ಅವು ಗ್ಲೋಬಲ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನ ಒಂದ್ಸಲ ಓವರ್ವ್ಯೂ ಮಾಡೋದಾದ್ರೆ ನಮ್ಮ ಮಾರ್ಕೆಟ್ ಅಷ್ಟೇ ಬಿದ್ದಿದ್ಯಾ ಅಂತ ನೋಡ್ಬೋದು. ವಿಕ್ಸ್ ಮಾತ್ರ ಪಾಸಿಟಿವ್ ಆಗಿ ಕಾಣ್ತಾ ಇದೆ, ಇನ್ನೆಲ್ಲನೂ ಕೂಡ ನೆಗೆಟಿವ್ ಅಲ್ಲೇ ಇದೆ. ಗ್ಲೋಬಲ್ ಮಾರ್ಕೆಟ್ ಎಸ್ಪೆಷಲಿ ಯುರೋಪಿಯನ್ ಮಾರ್ಕೆಟ್ ಗಳನ್ನ ನೋಡಬಹುದು, ಎಲ್ಲೂ ಕೂಡ ಸಣ್ಣ ಪ್ರಮಾಣದ ಡೌನ್ಫಾಲ್ ಏನಿಲ್ಲ, 2% ಕಾಣ್ತಾ ಇದೆ, 1.5, 2, 3, 3.5 ಇದೇ ರೀತಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡ್ಬೋದು ನೀವು. ಎಲ್ಲೂ ಕೂಡ ಏನು ಗ್ರೀನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಿಲ್ಲ, ಎಕ್ಸೆಪ್ಟ್ ಶ್ರೀಲಂಕಾ ಮಾರ್ಕೆಟ್. ಶುಕ್ರವಾರ ಕೂಡ ಶ್ರೀಲಂಕಾ ಮಾರ್ಕೆಟ್ ಪಾಸಿಟಿವ್ ಇತ್ತು, ಬಟ್ ಅಂತ ಬಿಗ್ ಪಾಸಿಟಿವ್ ಏನಲ್ಲ, ಫ್ಲಾಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು, ಬಟ್ ಗ್ರೀನ್ ಅಲ್ಲಿ ಇದೆ ಅಷ್ಟೇ. ಅದೊಂದು ನೋಡ್ಬೋದು. ಇದು ನೋಡಿದಂತೆ ಎಲ್ಲ ಮಾರ್ಕೆಟ್ ಗಳು ಕೂಡ ನೋಡಬಹುದು. ಇಲ್ಲಿ ಕೋಸ್ಪಿ 8.5% ಅಥವಾ ನಿಯರ್ಲಿ 9%, ಚೀನಾ ಮಾರ್ಕೆಟ್ ಗಳನ್ನ ನೋಡಬಹುದು 1.5-2% ವರೆಗೂ, ತೈವಾನ್ ವೈಟೆಡ್ ನೋಡಬಹುದು 4.5%, ನಿಕ್ಕೈ ಅಂತೂ 13.5%, ಬಿಸ್ಟ್ ನೋಡಬಹುದು 5% ನಿಯರ್ಲಿ. ಇನ್ನು ಟ್ರೇಡ್ ಆಗ್ತಿದಾವೆ ಇವು ಯುರೋಪಿಯನ್ ಮಾರ್ಕೆಟ್ಸ್. ಸೊ ಮೆಜಾರಿಟಿ ಅನ್ನೋದಕ್ಕಿಂತ ಆಲ್ ಮಾರ್ಕೆಟ್ಸ್ ಆರ್ ಡೌನ್, ಅದರಲ್ಲೇನು ವಿಶೇಷ ಇಲ್ಲ. ಹಾಗೆ ಇವತ್ತು ಅಮೆರಿಕನ್ ಮಾರ್ಕೆಟ್ ನ ನೀವು ವಾಚ್ ಮಾಡಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ, ಯಾಕಂದ್ರೆ ಈಗಂತೂ ಕ್ಲೋಸ್ ಇದೆ ಅಮೆರಿಕನ್ ಮಾರ್ಕೆಟ್, ಇವತ್ತು ರಾತ್ರಿ ನೋಡಬೇಕಾಗುತ್ತೆ. ನಂತರ ನಾನು ಈ ಆರ್ಟಿಕಲ್ ಅನ್ನ ಟ್ವಿಟರ್ ಅಲ್ಲಿ ರೀಟ್ವೀಟ್ ಮಾಡಿದ್ದೆ. ಇದು NDTV ಪ್ರಾಫಿಟ್ ನ ಒಂದು ಆರ್ಟಿಕಲ್. ಇಲ್ಲಿ ಏಡ್ರಿಯನ್ ಮೊವರ್, ಇವರು ಒಬ್ರು ಮಾರ್ಕೆಟ್ ಎಕ್ಸ್ಪರ್ಟ್ಸ್, ಅವರ ಒಪಿನಿಯನ್ ಅನ್ನ ಶೇರ್ ಮಾಡಿದ್ರು. ಸುಮಾರು ನೋಡಬಹುದು 11:41 ಈ ಆರ್ಟಿಕಲ್ ಬಂದಿತ್ತು. ನೋ ಮೇಜರ್ ಲಾಂಗ್ ಟರ್ಮ್ ಮಾರ್ಕೆಟ್ ಡೌನ್ ಟರ್ನ್ ಎಕ್ಸ್ಪೆಕ್ಟೆಡ್ ಏಡ್ರಿಯನ್ ಮೊವರ್ ಅಸರ್ಟ್ಸ್. ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಂಟಿನ್ಯೂಸ್ ಬೀಳೋ ಅಂತ ಚಾನ್ಸಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲೇ ನೋಡಬಹುದು, ಐ ಡು ನಾಟ್ ಸಿ ದಿಸ್ ಈಸ್ ಆಸ್ ಎ ಸಿಗ್ನಿಫಿಕೆಂಟ್ ಆನ್ಗೋಯಿಂಗ್ ಕರೆಕ್ಷನ್ ದಟ್ ಪೀಪಲ್ ಶುಡ್ ಗೆಟ್ ಓವರ್ಲಿ ಆಂಕ್ಷಿಯಸ್ ಅಬೌಟ್. ಅಂದ್ರೆ ಎಲ್ಲರೂ ಪ್ಯಾನಿಕ್ ಆಗಿ ಸೆಲ್ ಮಾಡ್ತಿದ್ದಾರೆ, ಇದು ಕಂಟಿನ್ಯೂಸ್ ಇರೋದಿಲ್ಲ, ಇರೋಂತ ಚಾನ್ಸಸ್ ಕಡಿಮೆ ಅಂತ ಹೇಳ್ತಿದ್ದಾರೆ ಅವರು. ನೋಡಬಹುದು, ಈ ಅಟ್ರಿಬ್ಯೂಟೆಡ್ ದ ಕರೆಂಟ್ ಮಾರ್ಕೆಟ್ ಫ್ಲಕ್ಚುಯೇಷನ್ಸ್ ಪಾರ್ಟ್ಲಿ ಟು ದ ಎನ್ ಕ್ಯಾರಿ ಟ್ರೇಡ್ ವೇರ್ ಇನ್ವೆಸ್ಟರ್ಸ್ ಬಾರೋ ಎನ್ ಅಟ್ ಲೋ ಇಂಟ್ರೆಸ್ಟ್ ರೇಟ್ಸ್ ಟು ಇನ್ವೆಸ್ಟ್ ಇನ್ ಹೈಯರ್ ಈಲ್ಡಿಂಗ್ ಅಸೆಟ್ಸ್. ನಾನು ಮೊನ್ನೆ ವಿಡಿಯೋದಲ್ಲಿ ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ. ಹಾಗೆ ಈ ಎನ್ ಕ್ಯಾರಿ ಟ್ರೇಡ್ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಆಗ ನಿಮ್ಗೆ ಇನ್ನು ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಹಾಗೆ ಇನ್ನಿತರೆ ಕಾರಣಗಳಿಗೆ ಬಂದ್ರೆ ನಮ್ಗಂತೂ ಕಾರಣಗಳು ಗೊತ್ತು, ಒಂದ್ಸಲ ರೀಕ್ಯಾಪ್ ಮಾಡ್ಬಿಡೋಣ ಅಷ್ಟೇ. ಫಿಯರ್ ಆಫ್ ರಿಸೆಷನ್ ಇನ್ US, ಇದ್ರ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಿರುವಂತದ್ದೇ, ಹೊಸ ವಿಚಾರ ಏನಲ್ಲ. ಎನ್ ಕ್ಯಾರಿ ಟ್ರೇಡ್ ಇದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ, ಇದ್ರ ಬಗ್ಗೆ ನಾನು ಅವಾಗ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಂತರ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್, ಅಂದ್ರೆ ಮಿಡ್ಲ್ ಈಸ್ಟ್ ಟೆನ್ಷನ್ಸ್, ನಂತರ ಓವರ್ ವ್ಯಾಲ್ಯೂಯೇಷನ್ ಕನ್ಸರ್ನ್ಸ್, ಅಂದ್ರೆ ಸಾಕಷ್ಟು ಸ್ಟಾಕ್ ಗಳು ಸಾಕಷ್ಟು ಸೆಕ್ಟರ್ಸ್ ತುಂಬಾನೇ ರ್ಯಾಲಿ ಈಗಾಗಲೇ ಕಂಡು ಬಂದಿದ್ದು, ಅಂತ ಕಡೆ ಓವರ್ ವ್ಯಾಲ್ಯೂಯೇಷನ್ ಇತ್ತು, ಅಂತವು ಸ್ವಲ್ಪ ಡೌನ್ ಆಗುತ್ತೆ, ಅದೇ ನನ್ನ ಎಕ್ಸ್ಪೆಕ್ಟೆಡ್ ಏನಲ್ಲ, ನೀವಿಲ್ಲಿ ನೋಡಬಹುದು. ಇವಿಷ್ಟು ಮೇಜರ್ ಕಾರಣಗಳಾಗಿದ್ವು. ಹಾಗೆ ಯಾವಾಗ್ಲೂ ನಾನು ರಿಪೀಟ್ ಮಾಡೋ ಹಾಗೆ, ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಖಂಡಿತ ಈ ರೀತಿಯ ಸನ್ನಿವೇಶಗಳು ಹೊಸವೇನಲ್ಲ, ಇವತ್ತು ಬಂದಿದ್ದಾವೆ, ಹಿಂದೇನು ಬಂದಿದ್ದಾವೆ, ಮುಂದೇನು ಬರ್ತವೆ. ಸೊ ನೀವು ಒಳ್ಳೆ ಸ್ಟಾಕ್ ಗಳನ್ನ ಲಾಂಗ್ ಟರ್ಮ್ಗೆ ಹೋಲ್ಡ್ ಮಾಡಿ, ಖಂಡಿತ ಅಲ್ಲಿ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ. ಬೈ ಮಾಡೋರಿಗೆ ನನಗಾಗ್ಲೇ ಹೇಳಿದ್ದೀನಿ ಯಾವ ಸ್ಟ್ರಾಟಜಿ ಬೆಟರ್ ಅಂತ, ಅದನ್ನ ಫಾಲೋ ಮಾಡಬಹುದು, ಅಥವಾ ನಿಮ್ಗೆ ಏನಾದ್ರೂ ಬೆಟರ್ ಅನ್ಸಿದ್ರೆ ಅದನ್ನು ಕೂಡ ಫಾಲೋ ಮಾಡಬಹುದು, ಅದರಲ್ಲಿ ಏನ್ ತಪ್ಪಿಲ್ಲ. ಭಯ ಪಡುವಂತ ಅವಶ್ಯಕತೆ ಖಂಡಿತ ಇಲ್ಲ. ನಾನು ಬಿಗಿನಿಂಗ್ ಅಲ್ಲಿ ಹೇಳಿದಾಗೆ ಹೆದರಿಕೊಳ್ಳೋ ಅಂತ ಅವಶ್ಯಕತೆ ಒಂದ್ ಪೈಸೆ ಅದು ಇಲ್ಲ, ಜಸ್ಟ್ ವೆಯ್ಟ್ ಮಾಡಬೇಕು ಅಷ್ಟೇ. ತಾಳ್ಮೆ ಇಂಪಾರ್ಟೆಂಟ್, ತಾಳ್ಮೆ ಇದ್ರೆ ಮಾರ್ಕೆಟ್ ಅಲ್ಲಿ ರಿಟರ್ನ್ಸ್, ಇಲ್ಲ ಅಂತಂದ್ರೆ ಲಾಸ್. ಇದು ಕಟ್ಟಿಟ್ಟ ಬುದ್ಧಿ, ಅದನ್ನ ಯಾರು ಚೇಂಜ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಮಾರ್ಕೆಟ್ ಕಂಡೀಷನ್ ಪ್ರತಿದಿನ ಕೂಡ ನಾವು ಅಂದ್ಕೊಂಡಂಗಿರೋದಿಲ್ಲ. ಸೊ ಹಾಗಾಗಿ
ನೀವು ಮಾಡಬೇಕಾಗಿರೋದು ಒಳ್ಳೆ ಸ್ಟಾಕ್ಗಳನ್ನ ಆಯ್ಕೆ ಮಾಡಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಿ. ಈ ರೀತಿಯ ನಾಯ್ಸ್ಗಳಿವೆಲ್ಲ ಆಗಾಗ ಬಂದೋಗುವಂತ ನಾಯ್ಸ್ ಅನ್ನು ಅವಾಯ್ಡ್ ಮಾಡಿ ಅದೇ ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ದಾರಿ. ಸರಿ ಗೆಳೆಯರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.